ಗಾಡಿ ನೋಡ್ತಿದ್ರಾ ಸ್ವರಾಜ್ 707 ಅಂತ ಮಿನಿ ಟ್ರ್ಯಾಕ್ಟರ್. ಈ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು 15 HP ಇದೆ. ಒಂದು ಸಿಲಿಂಡರ್ ಗಾಡಿ ಇದೆ, ಹಾಗೆ ಮೂರು ರಿವರ್ಸ್ ಗಿಯರ್ ಇದೆ, ಮೂರು ಫ್ರಂಟ್ ಗಿಯರ್ ಇದೆ, ಒಂದು ಲೋಡು ಹೈ ಲೋಡು ನ್ಯೂಟ್ರಲ್ ರಿವರ್ಸ್ ಹೇಗೆ ಎಲ್ಲ ನಾರ್ಮಲ್ ಗಾಡಿಲಿ ಹೇಗಿರುತ್ತೆ ಅದೇ ಥರ ಇದೆ. ಸೊ ಅದು ನ್ಯೂ ವರ್ಷನ್ ಬಂದ್ಬಿಟ್ಟು ಗಾಡಿ ಸೈಡ್ ಗಿಯರ್ ಕೊಟ್ಟಿದ್ದಾರೆ. ಹಾಗೆ ಇದು ಟೈರ್ ನೋಡ್ತಿದ್ರ ಮುಂದ್ಗಡೆ 5.28 ಇದೆ ಸೈಜು. ಸೊ ಹಿಂದ್ಗಡೆ ವೈಟ್ ಬಂದ್ಬಿಟ್ಟು 8-18 ಇದೆ, ಒಳ್ಳೆ ಒಂದು ನಾರ್ಮಲ್ ಸೈಜ್ ಇದೆ. ಇದ್ರ ಪಿ ಟಿ ಓ ಬಂದ್ಬಿಟ್ಟು 8.something ಇದೆ, ಪಿ ಟಿ ಓ ಪವರ್ ಬಂದ್ಬಿಟ್ಟು. ಈಗ 35 HP ಏನು ಲೈಟಿಂಗ್ಸ್ ಇದೆ ಗಾಡಿ ಸೌರಾಜಲ್ಲಿ ಅದೇ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ದೊಡ್ಡ ಗಾಡಿ ಯಾವ ಬ್ಯಾಟ್ರಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದ್ರೆ ಸೈಲೆನ್ಸರ್ ಪೈಪ್ನ ಡೌನ್ ಕೂಡ ಮಾಡ್ಕೋಬಹುದು. ಹಿಂದ್ಗಡೆ ನೋಡ್ತಿದ್ರ ಸೊ ನಾರ್ಮಲ್ ಗಾಡಿಗೆ ಹೆಂಗಿದೆ, ಹೈಡ್ರಲಿಕ್ಕೆ ಎರಡು ಇರುತ್ತೆ, ಒಂದು ಡಿ ಸಿ ಒಂದು ನಾರ್ಮಲ್ ಆಪ್ ಕೆಳಗೆ ಮೇಲೆ ಮಾಡಲಿಕ್ಕೆ ನೋಡ್ರಿ. ಸೇಮ್ ದೊಡ್ಡ ಗಾಡಿಗೆ ಯಾವ ಥರ ಇರುತ್ತೆ ಅದೇ ಥರ ಟಾಪ್ಲಿಂಗ್ ಬಾರ್ ಬರುತ್ತೆ. ಸೊ ಇದು ನಾವು ಬಂದ್ಬಿಟ್ಟು ಲಾಕ್ ಈಗ ಟ್ರಾಲ್ ಹಾಕ್ಸೋಣಕ್ಕೆ ಏನು ಮಾಡಿದ್ದೀವಿ, ನಮ್ದು ಹಳೆ ಗಾಡಿ ಇತ್ತು ಸೊ ಆ ದೊಡ್ಡನ್ನ ಫಿಟ್ ಮಾಡಿದ್ವಿ. ಕಾಣ್ತದೆ ಅದೇ ಅದನ್ನೇ ಹಾಕಿದ್ವಿ, ಅದೇ ಯೂಸ್ ಆಗುತ್ತೆ. ದೊಡ್ಡ ಗಾಡಿ ಏನೆಲ್ಲ ಯೂಸ್ ಮಾಡ್ತಾರೆ ಅದು ಯೂಸ್ ಮಾಡ್ಬೋದು, ಬಟ್ ಎಕ್ವಿಪ್ಮೆಂಟ್ಸ್ ಮಾತ್ರ ಸ್ವಲ್ಪ ಸಣ್ಣದು ಮಾಡಿಸ್ಬೇಕಾಗತ್ತೆ. ಈಗ ನೋಡ್ತಾ ಇದ್ರೆ ಇದು ನಿಮಗೆ ಕಡಲೆಗೆ ವಾರೆ ಹೊಡಿತಾರಲ್ಲ, ನಮ್ಮ ಕಡೆ ವಾರೆ ಅಂತಾರೆ. ಸೊ ಅದನ್ನ ಮಾಡಿಸಿದ್ವಿ ಬೆಡ್ ಮೇಕರ್ ಅಂತ ಹೇಳ್ತಾರೆ ನೆಟ್ಟಲ್ಲಿ. ಗಾಡಿ ಕೆಪಾಸಿಟಿ ಹೇಗಿದೆ ಅಷ್ಟೇ ಗಾಡಿ ಲೆಂತ್ ಬಂದ್ಬಿಟ್ಟು 4 ಅಡಿ ಹಿಂಗೆ ಬರುತ್ತೆ, ಈ ಥರ 7 ಅಡಿ ಗಾಡಿ ಬರುತ್ತೆ, ಸೊ ಆಗ್ಲೇ ನಿಮ್ಗೆ ಹೇಳಿದ್ರೆ ಗೇರ್ ಬಂದ್ಬಿಟ್ಟು 3 ಗೇರಿನ ಗಾಡಿ ಇರ್ತಿದ್ದು. ಫಸ್ಟ್ ಹಿಂದ್ ಪೂರ್ತಿ ಹಿಂದೆ ಹೇಳಿದ್ರೆ ಫಸ್ಟ್ ಇರುತ್ತೆ, ಸ್ವಲ್ಪ ಮುಂದೆ ಅದು ನ್ಯೂಟ್ರಲ್ ಆಗುತ್ತೆ, ಮತ್ತೆ ಸೆಕೆಂಡ್ ಬೀಳುತ್ತೆ, ಮತ್ತೆ ದಬ್ಬದ ನ್ಯೂಟ್ರಲ್ ಆಗುತ್ತೆ, ಲಾಸ್ಟ್ ಹಾಕಿದ್ರೆ ಥರ್ಡ್ ಗೇರಿ ಬೀಳುತ್ತೆ. ಹಾಗೆ ಲೋಡ್ ಹೈ ಗೇರ್ ಅಲ್ಲ, ಸೊ L&T ಟೈಪ್ ಅಲ್ಲ ಉಲ್ಟಾ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಈಗ ಹೈ ಅಲ್ಲಿರುತ್ತೆ, ಲೋಡ್ ಇದೆ, ನ್ಯೂಟ್ರಲ್ ಇದೆ, ರಿವರ್ಸ್ ಇದೆ. ಸೊ ದೊಡ್ಡ ಗಾಡಿಲಿ ಯಾವ ತರ ಇದೆ ಅದೇ ತರ ಇದೆ. ಸೊ ತುಂಬಾ ಫೇಸ್ ಇದೆ ಗಾಡಿಲಿ. ಎಲ್ಲದಕ್ಕಿಂತ ಒಳ್ಳೇದಂತ ಏನಂತಂದ್ರೆ ಈ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಯಾವ ಟ್ರ್ಯಾಕ್ಟರ್ ಇಲ್ಲೂ, ಸೊ ಈ ತರ ಸೈಡ್ ಬಂಪರ್ ಆಗ್ಲಿ ಈ ತರ ಇಷ್ಟು ಗ್ಯಾಪ್ ಆಗ್ಲಿ ಯಾವುದೇ ಗಾಡಿಲಿ ಇಲ್ಲ. ಬಟ್ ಸ್ವರಾಜ್ ಅಲ್ಲಿ 15 HP ಗಾಡಿ ಲೆಕ್ಕದಲ್ಲಿ ಹೇಳ್ತಿದ್ದೀನಿ. ಸೊ ಇದಕ್ಕೆ ತುಂಬಾ ಸೀಟ್ ಕೊಟ್ಟಿದ್ದಾರೆ. ಹಾಗೆ ದೊಡ್ಡ ಗಾಡಿ ಏನ್ 735 ಅಲ್ಲಿ ಏನ್ ಸೀಟ್ ಬರುತ್ತೆ ಆ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ. ಈಗೆಲ್ಲ ಪವರ್ ಸ್ಟೇರಿಂಗ್ ಅಂತ ಹೇಳ್ತಾರೆ, ಸೊ ಇದ್ರದ್ದು ಸ್ವಲ್ಪ ಪರವಾಗಿಲ್ಲ ನೋಡಿ, ಎಷ್ಟು ಈಸ್ ಇದೆ. ಒಂದೇ ಕೈಯಲ್ಲಿ ತುಂಬ ರನ್ ಆಗ್ತದೆ, ಅದು ನಿಂತಲ್ಲೇ ಸ್ವಲ್ಪ ಸ್ಟೇರಿಂಗ್ ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ರಿ ಈ ಗಾಡಿ ತಪ್ಪನಂಗೆ. ಸೊ ದೊಡ್ಡ ಗಾಡಿಲಿ ಏನಿರುತ್ತೆ ಮೀಟರ್ ಸಿಸ್ಟಮ್, ಸೊ ಅದೇ ಸಿಸ್ಟಮ್ ಇದರಲ್ಲಿ ಇದೆ. ಸೊ ಪ್ಯೂಲ್ ಕೂಡ ಇದೆ, ಪ್ಯೂಲ್ ಕೆಪಾಸಿಟಿ 25 ಲೀಟರ್ ಆಗ್ಬೋದು. ಹಾಗೆ ನೋಡ್ತಾ ಇದ್ರೆ ಸ್ಪೀಡ್ RPM ಮೀಟರ್ ಕೂಡ ಇದೆ. ಸೊ 24 ಸ್ಪೀಡ್ ಇದೆ, 28 ವರೆಗೂ ಗಾಡಿ ಬಂದ್ಬಿಟ್ಟು 25-24 ತನಕ ಹೋಗುತ್ತೆ. ಲಾಕ್ ಇರುತ್ತೆ ಗಾಡಿ, ಹಂಗಾಗಿ ಹೋಗಲ್ಲ. ಸೊ ಇಂಜಿನ್ ಎಫಿಷಿಯನ್ಸಿ ಕೂಡ ಮೀಟರ್ ಅಲ್ಲಿ ಎಲ್ಲ ಇದೆ. ಸೊ ದೊಡ್ಡ ಗಾಡಿಲಿ ಏನು ಮೀಟರ್ ವ್ಯವಸ್ಥೆ ಇದೆ ಅದೇ ರೀತಿ ಇದೆ. ಸೊ ಲೈಟಿಂಗ್ ವ್ಯವಸ್ಥೆ ಸಹ ಅಷ್ಟೇ. ಸೊ RN ಮಾತ್ರ ಇದರಲ್ಲಿ ಇಲ್ಲಿ ಕೊಡ್ತಾರೆ, ದೊಡ್ಡ ಗಾಡಿಲೆಲ್ಲ ಇಲ್ಲೇ ಸೆಂಟ್ರಲ್ ಬರುತ್ತೆ ಸ್ವರಾಜ್ ಕಂಪ್ನಿಲಿ. ಬಟ್ ಇದಕ್ಕೆ ಮಾತ್ರ ಇಲ್ಲಿ RN ಕೊಟ್ಟಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ಎಲ್ಲ ಸೇಮ್ ಇದೆ, ಪಾರ್ಕಿಂಗ್ ಲೈಟ್ ಕೂಡ ಇದೆ. ಸೊ ಪಾರ್ಕಿಂಗ್ ಲೈಟ್ ಕೂಡ ಆನ್ ಆಗುತ್ತೆ, ವರ್ಕ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಬ್ರೇಕ್ ಲಾಕ್ ಕೂಡ ಇದೆ. ಇದು ಬ್ರೇಕ್ ನ ಪ್ರೆಸ್ ಮಾಡಿಬಿಟ್ಟು ಇದ್ ಮೇಲೆ ಎತ್ತಿದ್ರೆ ಬ್ರೇಕ್ ಲಾಕ್ ಆಗುತ್ತೆ. ಸೊ ಇಲ್ಲೇ ಇದೆ ಅದೆಲ್ಲ ಸಿಸ್ಟಮ್. ಸೊ ನೀವು ನೋಡ್ತಾ ಇದ್ರೆ ಗಾಡಿ ವ್ಯೂ ಬಂದ್ಬಿಟ್ಟು ಈ ತರ ಇದೆ. ಸೊ ಇಷ್ಟ ಹತ್ತರಿಂದ ನೋಡಿದ್ರೆ ಗಾಡಿ ತುಂಬಾನೇ ದೊಡ್ಡದು ಕಾಣಿಸುತ್ತೆ. ಸೊ 15 HP ಮತ್ತೆ ಈ ರೇಟಿನ ತಕ್ಕನಾಗ ಏನಿದೆ ಆ ಕೆಪಾಸಿಟಿ ಮಾಡಿದ್ದಾರೆ. ಇದಕ್ಕೇನು ಕೆಪಾಸಿಟಿ ಇದೆ ಅದೇ ಐಟಮ್ನ ಹಾಕಿದ್ರೆ, ಅದೇ ಅದಕ್ಕೆ ಎಷ್ಟು ಲಿಮಿಟ್ ಇದೆ ಹಿಂದೆ ಹಾಕೋಕೆ ಅಷ್ಟೇ ಲಿಮಿಟ್ ಹಾಕಿದ್ರೆ ಗಾಡಿ ಎಲ್ಲೋದ್ರೂ ಕಿತ್ತೊಂದು ಬರುತ್ತೆ. ಸೊ ಇದ್ರ ಲಿಮಿಟ್ ಲಿಮಿಟ್ ಮೀರಿ ಏನು ಮಾಡಬಾರ್ದು, ಯಾಕಂದ್ರೆ ಗಾಡಿ ಏನು 15 ಕೆಪಾಸಿಟಿಗೂ 45 HP ಕೆಪಾಸಿಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡ್ತಾ ಇದ್ರೆ ಈ ಸೈಡ್ ಆಂಗಲ್ ವ್ಯೂ ಅಲ್ಲಿ ಆಕ್ಚುಲಿ ಗಾಡಿ ಎಲ್ಲ ಬಂದ್ಬಿಟ್ಟು ಮಹೇಂದ್ರ ಅಂಡ್ ಮಹೇಂದ್ರ ಲಿಮಿಟೆಡ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಾಯ್ಸ್ ಈ ನಂಬರ್ ಪ್ಲೇಟ್ ಅಲ್ಲಿ. ಸೊ ನೀವು ತಗೋಬೇಕಾದ್ರೆ ಎಲ್ಲರೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಯಾವ ಡೇಟ್ ಇದೆ ಅಂತ. ಸೊ ನಾವು 21 ಗಾಡಿ ತಗೊಂಬಂದಿದ್ದು, ತಂದೀಗ ಒಂದು 7 ತಿಂಗಳಾಗಿರ್ಬೋದು. ಸೊ ಚಾಯ್ಸಿ ತಗೋವಾಗ ಈ ನಂಬರ್ನ ಕಂಪಲ್ಸರಿ ಆಗಿ ಚೆಕ್ ಮಾಡಿ. ಹಾಗೆ ಇಲ್ಲಿ ನೋಡ್ತಿದ್ರ ಪಿ ಟಿ ಓ ಪವರ್ ಬಗ್ಗೆ ಇದ್ರೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಷ್ಟು ವೇಟಿಂಗ್ ಕೆಪಾಸಿಟಿ ಇದೆ ಅಂತ ಎಲ್ಲ. ನಾವು ಈ ಗಾಡಿನ ತಂದಿದ್ದು ಹೊಸಪೇಟೆ ಶೋರೂಮ್ ಅಲ್ಲಿ. ಇದು ನಮಗೆ ಬಿದ್ದಿದ್ದು ಆಗಂದ್ರೆ ಒಂದು 7 ತಿಂಗಳು ಕೆಳಗಡೆ ತಾನಿತ್ತು, ಒಂದು 360 ಬಿದ್ದಿದೆ. ಸೊ ಈಗಿನ ಮಾರ್ಕೆಟಿಗೆ ಚೇಂಜ್ ಅಪ್ ಡೌನ್ ಆಗ್ತಿರುತ್ತೆ, ಈಗಿನ ರೇಟ್ ಗೊತ್ತಿಲ್ಲ. ಸೊ ಅದೇ ರೇಟಿಗೆ ಸಿಗುತ್ತಂತ ಹೇಳೋಕ್ಕಾಗಲ್ಲ. ಸೊ ನಾವು ತೊಗೊಂಡಿದ್ದು ಈಗ ಮಾಡ್ತಿರೋದು ಇದು ಯಾವುದೇ ಕಂಪ್ನಿ ಕಡೆಯಿಂದ ಏನು ಮಾಡ್ತಿಲ್ಲ, ಏನೋ ಒಂದು 5 ಎಕರೆ 6 ಎಕರೆ ಇರುವಂಥ ರೈತರಿಗೆ ಒಂದು ಒಳ್ಳೆಯದು. ಯಾಕಂತಂದ್ರೆ 1 ಲೀಟ್ರ್ ಹಾಕಿದ್ರೆ 1 ತಾಸು ಹೊಲ ಹೊಡಿತೀವಿ. ಈ ದೊಡ್ಡ ಗಾಡಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇದ್ರ ಕೆಲಸ ಅದ್ರ ಕೆಲಸನೂ ಸೇಮ್, ಬಟ್ ಅದೊಂದು ಸ್ವಲ್ಪ ಸ್ಪೀಡ್ ಮಾಡ್ಬೋದು, ಇದು ಸ್ಲೋ ಆಗ್ಬೋದು. ಈಗ ಅದಕ್ಕೆ ಅದೊಂದು 6 ಅಡಿ ಜಾಗ ಹೊಡ್ಕೊಂತ ಹೋದ್ರೆ ಇದು ಒಂದು 4 ಅಡಿ ಜಾಗನ ಉಳುಮೆ ಮಾಡುತ್ತೆ. ಹಾಗಾಗಿ ಏನಪ್ಪಾ ಅಂದರೆ ಅದು 1 ತಾಸಲ್ಲಿ, ಇದು 1 ತಾಸಲ್ಲಿ ಮಾಡೋ ಕೆಲಸನ ಅದು 3/4 ಗಂಟೆಲಿ ಮಾಡ್ಬೋದು. 20 ನಿಮಿಷ ಅಥವಾ 25-30 ನಿಮಿಷ, 25-20 ನಿಮಿಷ ಗ್ಯಾಪ್ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ದೂರ ಇಲ್ಲ. ಸೊ ಕೆಲಸ ಮಾತ್ರ ಸೇಮೇ ಇರುತ್ತೆ, ಬಟ್ ಎಕ್ವಿಪ್ಮೆಂಟ್ಸ್ ಮಾತ್ರ ಇದಕ್ಕೆಲ್ಲ ಸಣ್ಣವೇ ಬರುತ್ತೆ. ಸೊ ಇದಕ್ಕೆಲ್ಲ ನಾವು ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ ಮಾಡಿದ್ದೀವಿ. ಸೊ ಈ ಗಾಡಿ ಬಂದ್ಬಿಟ್ಟು ನೀವು ರೂಟ್ರ್ ಹಾಕ್ಬೋದು,
ಟ್ರಿಲ್ಲರ್ ಹಾಕ್ಬೋದು. ನಾವೇನು ಮಾಡ್ತೀವಿ ಅಂದರೆ ಬೆಡ್ ಮೇಕರ್ ಅಂತಂದರೆ ಇದು ವಾರೆ ಹೊಡೆಯೋಕ್ಕೆ, ಅಂದ್ರೆ ಕಟ್ಟೆ ಬಿತ್ತುವಾಗ ಏನಾದರೂ ಉಳ್ಳಾಗಡ್ಡಿ ಏನಾದರೂ ಬಿತ್ತಲಿಕ್ಕೆ ಒಂದು ಲೈನ್ ಹೊಡಿಲಿಕ್ಕೆ ಇದು ಮಾಡ್ಕೊಂಡಿದ್ವಿ. ಹಾಗೆ ಕುಂಟೆ ಮಾಡ್ಕೋಬೋದು ನಾವು, ಕುಂಟೆ ಇದು ಮತ್ತು ಟ್ರಿಲ್ಲರ್ ಮಾಡ್ತಿದ್ವಿ. ಸೊ ಈಗ ರೂಟ್ ರೇಟ್ ಬರ್ತಿದೆ. ಹಾಗೆ ಬಲರಾಮ್ನ ಸಣ್ಣದೊಂದು ಹಿಂದೆ ಮೂರು ಮುಂದೆ ಎರಡು ಕಾಲಿನ ಬಲರಾಮ್ನ ಆರಾಮಾಗಿ ಮಾಡ್ಕೋಬೋದು. ನಮ್ಮ ಹತ್ರ ಆಲ್ರೆಡಿ ಒಂದು ಟ್ರಾಲಿ ಇದೆ, ಅಂದರೆ ನಮ್ಮದು ಒಂದು ಹಳೆ ಬಂಡೆ ಇತ್ತು, ಸೊ ಅದನ್ನು ಮಾಡಿಫಿಕೇಶನ್ ಮಾಡಿದ್ದೀವಿ. ಇದಕ್ಕೆ ಲಾಕ್ ಆಗಂಗೆ ಎಲ್ಲದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಬಿಟ್ಟು ಇದಕ್ಕೆ ಸೆಟ್ ಮಾಡ್ಕೊಂಡಿದ್ವಿ. ಸೊ ಗಾಡಿ ಸ್ವಲ್ಪ ಸೌಂಡ್ ಜಾಸ್ತಿ ಅನ್ನಿಸ್ತದೆ, ಯಾಕಂದರೆ ಅದು ಸಣ್ಣ ಗಾಡಿ ಇರೋಂಥ ಸ್ವಲ್ಪ ಅನಿಸುತ್ತೆ, ಎಲ್ಲ ಸಣ್ಣ ಗಾಡಿ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ. ಸೊ ಸೌಂಡ್ ಈ ರೀತಿ ಇದೆ. ಸೊ ಗಾಡಿ ಆರ್ಪಿ ಎಂ ಬಂದ್ಬಿಟ್ಟು ನೋಡ್ತಿದ್ರ, ಸೊ ದೊಡ್ಡ ಗಾಡಿಗೆ ಏನಿದೆ ಅಷ್ಟೇ ಇದೆ ಪವರ್ ಬಂದ್ಬಿಟ್ಟು, ಆರ್ ಪಿ ಎಂ ಬಂದ್ಬಿಟ್ಟು ಇದ್ರದ್ದು 25 ತನಕ ಹೋಗುತ್ತೆ ಆಗಲೇ ಹೇಳ್ದಂಗೆ. ಸೊ ಆಪ್ ಮಾಡಲಿಕ್ಕೆ ಸೇಮ್ ಈಗ ಹೇಗೆ ದೊಡ್ಡ ಗಾಡೀಲಿ ಕೊಟ್ಟಿರ್ತಾರೆ ಅದೇ ರೀತಿ ಆಪ್ ಸಿಸ್ಟಮ್ ಕೂಡ ಇದೆ. ಸೊ ಈ ಆ್ಯಂಗಲ್ ನೋಡಿದ್ರೆ ಏನು ಕಮ್ಮಿ ಅನಿಸಲ್ಲ ಗಾಡಿ. ಸೊ ಸ್ಟೇರಿಂಗ್ ಸಹ ತುಂಬ ದೊಡ್ಡದಿದೆ ಗಾಡಿಗೆ, ಇದು ಮಿರರ್ ಕೊಟ್ಟಿದೆ. ಸಿಗಲ್ಲ ಸೊ ನೀವು ಮಾಡಿಸ್ಬೇಕಾಗುತ್ತೆ ನಿಮ್ಗೆ ಗೊತ್ತಿರೋಂತ ವೆಲ್ಡಿಂಗ್ ಶಾಪ್ ಅಲ್ಲಿ. ಸೊ ದೊಡ್ಡ ಗಾಡಿಗೆ ಏನಾಗ್ತೀವೋ ಅದೇ ಕುಳಗಳನ್ನ ಹಾಕ್ತೀವಿ ಇದಕ್ಕೆ ಪಾಯಿಂಟ್. ಹಾಗೆ ಕುಂಟೆ ಅಂದ್ರೆ ಕುಂಟೆ ಬಂದ್ಬಿಟ್ಟು ಇದು ಸೇಮ್ ಗಾಡಿ ಸೈಜ್ ಏನಿದೆ ಅದನ್ನ ನಾಲ್ಕು ಅಡಿನೇ ಮಾಡಿಸಿದ್ವಿ. ಎಕ್ಸ್ಟ್ರಾ ಆ ಕಡೆ ಕಡೆ ಒಂದು ಅರ್ಧ ಅಡಿ ಅಂದರೆ ಒಂದು 5.5 ಅಡಿ 6 ಅಡಿ ಮಾಡಿ ಮಾಡಿಸ್ಕೋಬೋದು. ಕುಂಟೆ ನಡೀತದೆ, ಕುಂಟೆ ಏನು ಹೆವಿ ಆಗಲ್ಲ ಗಾಡಿಗೆ. ಸೊ ನಾವು 4 ಅಡಿ ಅಂದರೆ ಮಾಡಿಟ್ಟಿದ್ರು ಅದನ್ನ. ಗಾಡಿ ಬಂದ್ಬಿಟ್ಟು ನಾವೀಗ ಫೀಲ್ಡ್ ವರ್ಕಲ್ಲಿ ನಾರ್ಮಲ್ ಆಗಿ 1 ಲೀಟರ್ 1.5 ಲೀಟರ್ ಹೋಗಿದೆ ಒಂದು ಅವರಿಗೆ. ಬಟ್ ರೂಟ್ರಿಗೆ ಚೆಕ್ ಮಾಡಿಲ್ಲ. ಸೊ ರೂಟ್ರಿಂದ ನಾವು ತಂದಿರ ತಂದ್ಮೇಲೆ ಚೆಕ್ ಮಾಡಿ ಅದ್ರದ್ದು ಒಂದು 1000 ಹೇಳ್ತೀನಿ ಅಂತ. ಸೊ ಈಗ ನಮಗೆ ಬಂದ್ಬಿಟ್ಟು ಈಗ 1 ಕಾಲು ಹೋಗ್ತಿದೆ ಒಂದು ಅವರಿಗೆ. ಹಾಗೆ ರೋಡಲ್ಲಿ ಬಂದ್ಬಿಟ್ಟು ಒಂದು 15 ಅಥವಾ 16 ಕಿಲೋಮೀಟರ್ ವರೆಗೂ ಹೋಗ್ಬೋದು ಆರಾಮಾಗಿ. ಇದು ಸ್ಪೀಡ್ ಬಂದ್ಬಿಟ್ಟು ತಾಸಿಗೆ ಒಂದು 25 ಕಿಲೋಮೀಟರ್ ಹೋಗ್ಬೋದು. ಸ್ವಲ್ಪ ಸ್ಪೀಡ್ ಕಮ್ಮಿ ಇದೆ ಗಾಡಿ. ಸೊ ಕೆಲಸ ಮಾಡಿ ಗಾಡಿಗಳು ಯಾವತ್ತೂ ಸ್ಪೀಡಾಗಿ ಹೋಗಲ್ಲ. ಸೊ ಎಲ್ಲ ಕಂಪ್ನಿ ಗಾಡಿಗಳು ಎಲ್ಲ ಚೆನ್ನಾಗಿರುತ್ತೆ, ಅದು ಒಳ್ಳೆಯದು ಮೇಂಟೆನೆನ್ಸ್ ಮಾಡೋದು ಡ್ರೈವರ್ ಕೈಲಿರುತ್ತೆ. ಸೊ ಯಾವ್ಯಾವ ಗಾಡಿ ಇದೆ ಆ ಕೆಪಾಸಿಟಿ ತಕ್ಕಂಗೆ ಗಾಡಿಗೆ ಎಲ್ಲ ದಂಪ್ ಕೊಟ್ಟಿರ್ತಾರೆ. ಸೊ ಅದು ಒಡೆಯರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದಕ್ಕೆ ಕೆಲವೊಬ್ರು ಎಲ್ಲ ದೊಡ್ಡ ಟ್ರಾಲಿನ ಹಾಕೊಂಡು ಹೊಡಿಬೋದು, ಅಂದ್ರೆ ಏನು ಎಲ್ಲಿ ಸಿಕ್ಕಾಡಲ್ಲ ಅಥವಾ ಹೊಲ್ದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಸೊ ದೊಡ್ಡ ಟ್ರಾಲಿನ ಯೂಸ್ ಮಾಡ್ಬೋದು. ಅದರಿಂದ ನೀವೇನಾದ್ರೂ ಏರ್ಕೊಂಬರ್ಬೋದು ತೇನೆ ಅಥವಾ ನಿಮ್ದು ಏನಾದ್ರೂ ಹೊಲದ ಸಾಮಾನು ಇದ್ರೆ ಹಾಕೊಂಬರ್ಬೋದು. ಸೊ ಬಟ್ ಏನು ಹುಷಾರಾಗಿರ್ಬೇಕು, ಸಣ್ಣ ಗಾಡಿ ಇರುತ್ತೆ, ಟ್ರಾಲಿ ದೊಡ್ಡದಿರುತ್ತೆ, ಹೆವಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹೊಡಿಬೋದು. ಅದಕ್ಕಿಂತ ಬೆಟರ್ ಅಂತಂದ್ರೆ ಒಂದು ಸ್ಮಾಲ್ ಬಂಡಿ ಅಥವಾ ಟ್ರ್ಯಾಕ್ಟರ್ನ ಟ್ರಾಲಿನ ಮಾಡಿಸ್ಕೊಳ್ಳೋದು ಉತ್ತಮ. ಈಗ ಏನಕ್ಕೆ ವೀಡಿಯೋ ಮಾಡಿದಂತಂದ್ರೆ ಸ್ವಲ್ಪ ರೈತರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ. ಈಗ ನೋಡಿ, ಈಗ ದೊಡ್ಡ ಟ್ರ್ಯಾಕ್ಟರ್ನಿಂದ ಓಡಿಸ್ಬೇಕಾದ್ರೆ ರೂಟ್ ಆಗಲಿ ಏನೇನು ಓಡಿಸ್ಬೇಕಂತಂದ್ರೆ ಒಂದು 5 ಎಕರೆ ಹೊಲತ್ತಂದ್ರೆ ಮಿನಿಮಮ್ ಒಂದು ಹೊಲ ಆದಾಗತ್ತಿಗೆ 15-20 ಸಾವಿರ ಖರ್ಚು ಬರುತ್ತೆ. ಸೊ ಈ ತರ ಗಾಡಿನ ಒಂದು 5 ಲಕ್ಷ ಹಾಕಿ ಎಲ್ಲ ಸಾಮಾನು ತಗೊಂಡ್ರೆ ಒಂದು 5 ಲಕ್ಷ ಇನ್ವೆಸ್ಟ್ ಆಗುತ್ತೆ. ಸೊ ಲೋನ್ ಮಾಡಿಸಿದ್ರೆ ಒಂದು 6 ತಿಂಗಳಿಗೆ ಅಥವಾ 3 ತಿಂಗಳಿಗೆ 30,000 ಕಟ್ಕೊಂತ ಆರಾಮಾಗಿ ಹೋಗ್ಬೋದು. ಅವ್ನ ಹೊಲನ ಆರಾಮಾಗಿ ಉಳುಮೆ ಮಾಡ್ಕೋಬೋದು. ಇದು ಮತ್ತೆ ಆಯಿಲ್ ಪಂಪ್ ಎಲ್ಲ ಬರುತ್ತೆ. ಸೊ ಸ್ಪ್ರೇ ಕೂಡ ಬರುತ್ತೆ, ದಾಳಿಂಬೆ ಹೊಳದಲ್ಲಿ ಹೊಡಿಲಿಕ್ಕೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ಹಾಗೆ ಇದು ಆಕ್ಚುಲಿ ಇರೋದು ತೋಟಗಾರಿಕೆಗೆ, ಬಟ್ ನಮ್ಮ ಕಡೆ ಎಲ್ಲ ಹೊಲಕ್ಕೆ ಏನು ದೊಡ್ಡ ಗಾಡಿ ಏನು ಕೆಲಸ ಮಾಡ್ತೆ ಅದೇ ಕೆಲಸನ ನಮ್ಮ ಜಸ್ಟ್ ನಮ್ಮ ಹೊಲಕ್ಕೆ ಮಾಡ್ಕೊಳಕ್ಕೆ ತಗೊಂಡಿದ್ವಿ, ಮಾಡ್ಕೋಬಹುದು ಅಂತ ಹೇಳ್ತಿದ್ದೀನಿ. ಬಟ್ ಇದೇನು ಕೆಪಾಸಿಟಿ ಇದೆ ಅದೇ ಲೆವೆಲ್ಗೆ ಎಲ್ಲ ಐಟಮ್ನ ಕರೆಕ್ಟಾಗಿ ಹಾಕಿ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಎಲ್ಲ ಹೊಲದಿಂದ ಏನಾದ್ರು ಸಾಮಾನು ಹಾಕೊಂಬರ್ಲಿಕ್ಕೆ ತುಂಬಾ ಖರ್ಚು ಮಾಡ್ತಿದ್ವಿ. ಗಾಡಿಗೆ ಒಂದ್ ಯಾವ್ದೇ ಟ್ರಾಕ್ಟರ್ ತಗೊಂಡ್ರೆ 1,000 ರೂಪಾಯಿ ಇಲ್ದಲ್ಲ ಅಥವಾ 500 ರೂಪಾಯಿ ಇಲ್ದಲ್ಲ ಬರೋದಿಲ್ಲ. ಸೊ ಇದಕ್ಕೆ 1 ಲೀಟರ್ ಹಾಕೊಂಡ್ರೆ ಸಾಕು, ನಮ್ದು ಹೊಲದಿಂದ ಸಾಮಾನು ಎಲ್ಲ ಒಂದು 3-4 ಟ್ರಿಪ್ಗೆ ಮನೇಲಿ ಹಾಕೊಂಡು ಬಿಡ್ಬೋದು. ಸೊ ಆಳು ಕರ್ಕೊಂಡು ಹೋಗ್ತೀವಿ, ಎಲ್ಲದಕ್ಕೂ ಒಳ್ಳೆ ಅನುಕೂಲ ಇದೆ. ಸೊ ಏನಪ್ಪಾ ಅಂತಂದ್ರೆ ಮನೆ ಕೆಲಸಕ್ಕೆ ಅಥವಾ ಮನೆ ಹೊಲಕ್ಕೆ
ಬೆಟರ್ ಅಂತ ಹೇಳ್ತೀನಿ. ಕಲೆ ಅದು ಕೂಡ ತುಂಬಾ ಈಜಿನೇ, ಸ್ವಲ್ಪ ನಾಲೆಜ್ ಇದ್ರೆ ಸಾಕು, ದೊಡ್ಡ ಗಾಡಿ ಓಡಿದಿರೋದು ಆರಾಮಾಗಿ ಇದನ್ನ ಹುಡ್ಕಬಹುದು. ಬರ್ತಿಲ್ಲ ಅಂತಂದ್ರು ಆರಾಮ ಶುರುವಾತಲ್ಲಿ ಒಂದು ಎರಡು ವಾರದಲ್ಲೇ ಒಂದು ತಕ್ಕ ಮಟ್ಟಿಗೆ ಕಲಿಬಹುದು. ಸೊ ದೊಡ್ಡ ಗಾಡಿ ಹೆಂಗ್ ರಿವರ್ಸ್ ಹೊಡಿತಾರೋ ಟ್ರಾಲಿನೇ ಅದೇ ರೀತಿ ಹೊಡಿತಾರೆ. ಹಾಗೆ ಇದು ಏನೇನ್ ಕೆಲಸ ಮಾಡ್ದಂತ ವಿಡಿಯೋನ ನಿಮಗೆ ಹಾಗೆ ಮುಂದೆ ಆಗ್ತಿದೆ, ಅದನ್ನ ಅಬ್ಸರ್ವ್ ಮಾಡಿ. ಸೊ ಈಗೇನು ಎಲ್ಲ ದೊಡ್ಡ ಗಾಡಿ ಯಾವ ಥರ ರಿವರ್ಸ್ ಹೊಡ್ತಾರೆ ಸರ್, ಇದು ಕೂಡ ಸೇಮ್ ಅದೇ ಥರ ರಿವರ್ಸ್ ಹೊಡಿಬಹುದು. ಗಾಡಿ ಈಗ ನಾವು ರಿಮೂವ್ ಮಾಡ್ತೀವಿ. ಸೊ ಅದೇ ಥರನೇ ಈಸಿನ. ಸೊ ಇದಕ್ಕೆ ಲಿಫ್ಟ್ ಎತ್ಬೋದು ಅಥವಾ ಸ್ವಲ್ಪ ವೇಟ್ ಇರೋದಿಲ್ಲಲ್ವ, ಹಂಗೆ ಕೈಲಿ ಹಾಕೊಂತೀವಿ. ನಿಮ್ಮ ಲಿಫ್ಟ್ ಕೂಡ ಯೂಸ್ ಮಾಡ್ಬೋದು. ಸೊ ನಮ್ಮ ತಮ್ಮವರಾಗೆ ತೆಗಿತಿದ್ದಾರೆ ಕೈಯಿಂದೆಲ್ಲ. ಈಗ ನಮ್ಮ ಟ್ರ್ಯಾಕ್ಟರ್ನ ಟ್ರಿಲ್ಲರ್ ಹಾಕ್ತಾ ಇದೀವಿ. ಟ್ರಿಲ್ಲರ್ ಹಾಕ್ಕೊಂಡ್ವಿ. ಈ ಸೇಮ್ ದೊಡ್ಡ ಗಾಡಿ ಯಾವ ಥರ ಹಾಕ್ತಾರೆ ಅದೇ ರೀತಿನೇ. ಸೊ ನೋಡ್ತಾ ಇದಾರೆ ಇದು ಟ್ರಿಲ್ಲರು. ಸೊ ದೊಡ್ಡ ಗಾಡಿ ಯಾವ ಸ್ಪೀಡಲ್ಲಿ ಹೋಗುತ್ತೋ ಅದೇ ಸ್ಪೀಡಲ್ಲಿ ಇದು ಹೋಗುತ್ತೆ. ಬಟ್ ಏನಂತಂದ್ರೆ ಜಾಗ ಕವರ್ ಕಮ್ಮಿ ಮಾಡುತ್ತೆ ಅಷ್ಟೇ, ಅದಕ್ಕೇನು ವ್ಯತ್ಯಾಸ ಇಲ್ಲ ದೊಡ್ಡದಕ್ಕೆ. ನೋಡ್ತಾ ಇದ್ರೆ ದೊಡ್ಡ ಗಾಡಿ ಎಷ್ಟು ಒಳಗಡೆ ಇಳಿಯುತ್ತೆ, ಒಂದು 4 inch ಅಥವಾ 5-6 ಒಂದು ಅಡಿ ಅಂತರೂ ಹೋಗಲ್ಲ. ಸೊ ಎಲ್ಲ ಗಾಡಿ ಥರನೇ ಹೊಡೆಯುತ್ತೆ, ಪರವಾಗಿಲ್ಲ. ನೋಡ್ತಾ ಇರ್ಬೋದು ಸ್ಪೀಡ್ ಸಹ ಅಷ್ಟೇ, ಸ್ಪೀಡ್ ಅದಕ್ಕಿಂತ ಜಾಸ್ತಿ ನೋಡ್ಬೋದು. ನಿಮ್ಮ ಲೆಕ್ಕ, ಸ್ವಲ್ಪ ಮೈಲೇಜ್ ಬೇಕಂತಂದ್ರೆ ಒಂದು 16 ಹೊಡಿಬೋದು. ಸೊ ನಿಮಗೆ ಹೊಲ ಬೇಗ ಆಗ್ಬೇಕಂತಂದ್ರೆ ಒಂದು 20 ಕಿಟ್ಟು ಹೊಡಿಬೋದು, ಪರವಾಗಿಲ್ಲ, ಹೋಗುತ್ತೆ ಗಾಡಿ. ಹಾಗೆ ಜಾಸ್ತಿ ಗಾಡಿನ ಸ್ವಲ್ಪ ನೋಡಿ, ಹೌಸಿಂಗ್ ಬಡೀತಂತಂದ್ರೆ ಗಾಡಿ ಕಿತ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಯಾವುದೇ ಗಾಡಿ ಆಗಲಿ ಹೌಸಿಂಗ್ ಬಡೀತಂತಂದ್ರೆ ಕಿತ್ಕೊಳಲ್ಲ. ಹಾಗಾಗಿ ಸ್ವಲ್ಪ ಟ್ರ್ಯಾಕ್ಟರ್ನ ಹೊಡಿಯುವಾಗ ನೋಡಿ ಹೊಡೀರಿ. ಸೊ ಇರೋದನ್ನ ಹೇಳ್ಬೇಕಂತೆ, ಹಂಗಾಗಿ ಹೇಳ್ತಿದ್ದೀನಿ ಓಪನ್ ಆಗಿ. ಹೌಸಿಂಗ್ವರೆಗೂ ಯಾವುದೇ ಗಾಡಿ ಹೋದ್ರೆ ಯಾವ ಗಾಡಿನೂ ಕಿತ್ಕೊಳಲ್ಲ. ಹಾಗಾಗಿ ಇದನ್ನು ಅಷ್ಟೆ, ಸ್ವಲ್ಪ ಆ ಥರ ಜಾಗದಲ್ಲಿ ನೋಡಿ ಹೊಡೀರಿ. ನೋಡಿ ನನಗೆ ಈ ಗಾಡಿ ಅಬ್ಸರ್ವ್ ಗೊತ್ತಾಯ್ತು, ಇಲ್ಲಿ ಹೊಡಿಬೇಕಾದ್ರೆ. ಸೊ ಸಿಕ್ಕಳ್ತಾಯ್ತು. ಸೊ ನಾನು ಲಿಫ್ಟ್ ಎತ್ಕೊಂಡೆ. ಸೊ ಆರಾಮಾಗಿ ಗಾಡಿ ಮೂವ್ ಆಯಿತು. ಸೊ ನಿಮಗೆ ಅಲ್ಲಿ ಸ್ಮೂತ್ ಇತ್ತು ನೆಲ ಅಂತಂದರೆ ನೋಡಿ, ಗಾಡಿ ಹೋಗೋ ಥರ ಇದ್ದರೆ ಮಾತ್ರ ಹೊಡೀರಿ, ಇಲ್ಲಾಂದರೆ ಗೊತ್ತಾಗುತ್ತೆ ಡ್ರೈವರ್ಗಳಿಗೆ. ಸೊ ನಾವು ಎತ್ಕೊಂಡೆ, ಅಲ್ಲಿಂದ ಗಾಡಿ ಕರೆಕ್ಟಾಗಿ ಮೂವ್ ಆಯಿತು.
ನೋಡಿ ನಾನು ಓಡಿಬೇಕಾದ್ರೆ ಈ ರೇಂಜ್ ಅಲ್ಲಿ ಓಡಿತೀನಿ. ಸೊ ನಾನು ಓಡಿಬೇಕಾದ್ರೆ ಒಂದು 16 ರಿಂದ 18 ವರೆಗೆ ಅಂತರ ಗಾಡಿ ಇರುತ್ತೆ ಮಿನಿಮಮ್ ಸ್ಪೀಡ್. ಟರ್ನ್ ಮಾಡ್ಕೊಂಡು ಸಿಂಗಲ್ ಬ್ರೇಕ್ ಚೆನ್ನಾಗಿ ಯೂಸ್ ಆಗುತ್ತೆ, ನಿಂತ ತಲೆ ಕಟ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಬೆಡ್ ಮೇಕರ್ ಅಂತ, ಅದೇ ಹೇಳಿದಿವಲ್ಲ ವಾರೆ ಅಂತ. ನಮ್ಗೆ ಉಳ್ಳಗಡ್ಡಿಗೆ ಬೇಕಾಗಿಂದ ಹೊಡಿತಾ ಇದ್ವಿ. ಸ್ವಲ್ಪ ಕಡಲೆ ಕೂಡ ಹುಡ್ಕೋಬಹುದು. ಉಳ್ಳಗಡ್ಡಿ ಬೇಕಂದ್ರೆ ಬೋದ ಎದ್ದಿಸ್ಬೇಕಂತಂದ್ರೆ ಅದನ್ನ ಉಲ್ಟಾ ಹಾಕೋಬೇಕು ಅದು ಕೆಳಗಡೆ ಬ್ಲೇಡ್. ಹಾಗೆ ಮತ್ತೆ ಸೀಡ್ ಹಾಕೊಂಡ್ರೆ ಕಡಲೆಗೆ ವಾರೆ ಹೊಡಿಬೋದು. ಮತ್ತೆ ನಿಮ್ಮ ಪಪ್ಪಾಯ ತೋಟ ಅಥವಾ ದಾಳಿಂಬೆ ತೋಟಕ್ಕೆ ಮಣ್ಣು ತುಂಬ ಎದ್ದಬ್ಬ ಹಾಕ್ಬೇಕಂತಂದ್ರೆ ಸೆಂಟ್ರ ನೋಡ್ಕೊಂಡ್ರೆ ಸಾಕು, ಮಣ್ಣು ಎತ್ತಿ ಹಾಕಿರ್ತೀವಿ. ಬಡ್ಡಿ ಹತ್ರ ಬಡ್ಡಿ ತಲೆ ಹೋಗ್ತಾನೆ ತಂದಿರ್ತೀವಿ. ಬಿಟ್ಕೊಂಡ್ಬಿಟ್ಟು ಒಂದು ಗಿಡಕ್ಕೆ ಅದೇ ಬಿಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಅದು ಸಿಗ್ಬೇಕದು ನಮಗೆ. ನಾನೇ ಟೇಲರ್ ಹೊಡಿತೀವಿ, 50 ಸರಿ ಸೊಟ್ಟಂಬಟ್ಟ ಮಾಡಿರ್ತೀನಿ. ಕುಂಡ್ರಿನೇ ನೋಡ್ಬೇಕು, ನನ್ನ ಕುಂಡ್ರಿ ನೋಡಿಬಿಟ್ರೆ ನಾವು ಕೊಡ್ತಾರೆ ಅವನು. ಈಗ ನಾವು ಟ್ರಾಲಿ ವರ್ಕಲ್ಲಿ ಹೊಲದಲ್ಲಿ ಸೊಪ್ಪೆ ಹಾಕ್ತಿದ್ವಿ, ಮೆಕ್ಕೆಜೋಳ ಇರ್ತೀವಿ, ಎಲ್ಲ ಇರ್ತೀವಿ. ಏನು ಡಿಫ್ರೆನ್ಸ್ ಅಂದರೆ ಮಕ್ಕ ಎದ್ದಳದಾಗಲಿ ಮುಂದ್ಗಡೆ ಏನು ಆ ಥರ ಏನು ತೊಂದರೆ ಆಗಲಿಲ್ಲ. ಚೆನ್ನಾಗೆ ಹೋಗ್ತೆ, ಏನು ಅನಿಸ್ಲಿಲ್ಲ ಎಷ್ಟು ಲೋಡ್ ಹಾಕಿದ್ರು. ಸೊ ರಿವರ್ಸ್ ಸಹ ಹೊಡಿಬೋದು, ಎಲ್ಲ ನಾರ್ಮಲಾಗಿ ಏನು ಎಲ್ಲ ಹೆವಿ ಗಾಡೀಲಿ ಏನು ಮಾಡ್ತೀವಿ. ಸೊ ಈಗ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಈ ಗಾಡಿಗೆ. ಸೊ ಟ್ರಾಲಿ ಈ ಲೆವೆಲ್ ಇದ್ದರೆ ಓಕೆ, ನೀವು ಎಷ್ಟಾದರೂ ನೀವು ಆ ಗಾಡಿ ಲಿಮಿಟ್ ಇದ್ದಂಗೆ ಹಾಕೊಂಡು ಹೊಡ್ಕೋಬೋದು. ರಿವರ್ಸ್ ಕೂಡ ಹೊಡೆದು ಚೆಕ್ ಮಾಡ್ತೀವಿ, ನೋಡ್ತಾ ಇದ್ದೀರಾ, ರಿವರ್ಸ್ ಕೂಡ ಚೆನ್ನಾಗೇ ಹೋಗುತ್ತೆ. ಈಗ ಮುಂದಿನಿಂದ 1, 2, 3 ಗೇರ್ ಇದೆ. ಸೊ 3 ಗೇರಲ್ಲಿ ಏನು ಸ್ಪೀಡ್ ಹೋಗುತ್ತೋ ಅದೇ ಸ್ಪೀಡ್ ರಿವರ್ಸಲ್ಲಿ ಸಹ ಹೋಗುತ್ತೆ. ಸೊ ನೀವು ಹೊಸದಾಗಿ ಅಂತಂದರೆ ಫಸ್ಟ್ ಗೇರಲ್ಲಿ ಹೊಡಿಬೋದು, ಅಥವಾ ಪರ್ಫೆಕ್ಟ್ ಇದ್ರಂತ ಥರ್ಡಿಗೆ ಹಾಕಿ ರಿವರ್ಸ್ ಹಾಕೊಂಡು ಸ್ಪೀಡಾಗೆ ರಿವರ್ಸ್ ಹೊಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೊಲದಲ್ಲಿ ದಿಬ್ಬ ಹತ್ಬೇಕಾದ್ರೆ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಸೊ ನಾವು ಮೊದಲಿಗೆ ಫಸ್ಟ್ ದಿನ ತೊಗೊಂಡಾಗ ಸ್ವಲ್ಪ ಭಯ ಇತ್ತು, ಏನು ಮಕ್ಕ ಎದ್ದಳತ್ತೆ ಏನೋ, ಸಣ್ಣ ವೆಯ್ಟ್ ಇರಲ್ಲಲ್ವಾ. ಸೊ 8.5 ಕ್ವಿಂಟಲ್ ಇರುತ್ತೆ, ಹಂಗಾಗಿ ಸ್ವಲ್ಪ ಭಯ ಇರುತ್ತೆ. ಹಾಗೆ ಪರವಾಗಿಲ್ಲ, ಏನು ಅನಿಸ್ಲಿಲ್ಲ. ರೋಡಲ್ಲಾಗಲಿ ಅಪ್ಪ ಹತ್ತಿರಬೇಕಾದ್ರೆ ಟರ್ನಿಂಗಲ್ಲಿ ಗಾಡಿನೇನೋ ಜಟ್ಕ ಹೊಡೆಯಲ್ಲ, ಕರೆಕ್ಟಾಗಿ ಮೂವ್ ಆಗುತ್ತೆ. ಸೊ ಅನ್ಲೋಡ್ ಮಾಡೋಕ್ಕೆ ನಾವು ಲಿಫ್ಟ್ ವ್ಯವಸ್ಥೆ ಮಾಡಿಸಿಲ್ಲ. ಸೊ ಲಿಫ್ಟ್ ಮಾಡಿಸಿದ್ರೆ ಬರುತ್ತೆ. ಸೊ ಇದು ಬಂಡೆ ಆಗಿರೋದ್ರಿಂದ ನಾವು ಲಾಕ್ ತೊಗೊಂಡು ನಾರ್ಮಲಾಗಿ ನಾವು ಎತ್ತಿನ ಗಾಡಿ ಇದೆ ಹೇಗೆ ಪಲ್ಟಿ ಹೊಡಿಸ್ತೀವಿ ಹಾಗೆ ಪಲ್ಟಿ ಹೊಡಿಸ್ಬೇಕಾಗುತ್ತೆ.